ಜೊತೆಗೆ ತನ್ನನ್ನ ತಾ ಗೌರವಿಸ್ತಕ್ಕಂತಹ ಭಾರತಾಂಬೆಯ ಸೇವೆಗೆ ತನ್ನನ್ನ ತಾ ಸಮರ್ಪಿಸಿಕೊಳ್ತಕ್ಕಂತಹ ಸೂಗಳಿಗೆ, ಇಂತಹ ಸುಮಧುರ ಗಳಿಗೆ ಇವತ್ತಿನ ದಿನ ನಮ್ಮ ಒಂದು ಆರ್ ಡಿ ಪ್ರೌಢಶಾಲೆಯ ಈ ಕ್ರೀಡಾಂಗಣದಲ್ಲಿ ಉಪ ವಿಭಾಗ ಮಟ್ಟದ ಮತ್ತು ಚಿಕ್ಕೋಡಿ ತಾಲೂಕಾ ಮಟ್ಟದ 78ನೆಯ ಸ್ವಾತಂತ್ರ್ಯ ದಿನೋತ್ಸವವು ಅತ್ಯಂತ ಸಂಭ್ರಮ ಸಡಗರದಿಂದ ಸಜ್ಜುಗೊಂಡಿದೆ. ಇದೀಗ ನಮ್ಮ ಒಂದು ದೇಶಕ್ಕೆ ಸಂವಿಧಾನವನ್ನ ಅತ್ಯಂತ ವ್ಯವಸ್ಥಿತ ಸಂವಿಧಾನ, ಗಟ್ಟಿ ಸಂವಿಧಾನ, ಲಿಖಿತ ಸಂವಿಧಾನ, ದೊಡ್ಡ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂತಹ ಮಹಾಮಾನವತಾವಾದಿ ಅಂತ ಕರೆಸಿಕೊಳ್ತಕ್ಕಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ, ಹಾಗೇನೆ ಈ ಒಂದು ಸ್ವಾತಂತ್ರ್ಯವನ್ನು ಸಿಗೋದಕ್ಕೆ ಪ್ರಮುಖ ಕಾರಣೀಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂತಹ ರಾಷ್ಟ್ರಪಿತ ಅಂತೇಳಿ ಕರೆಸಿಕೊಳ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದ ಪೂಜೆ ನಡೀತಾ ಇದೆ. ಇದನ್ನ ಸನ್ಮಾನ್ಯ ಶಾಸಕರು, ಸನ್ಮಾನ್ಯ ಸಂಸದರು, ಮಾಜಿ ಶಾಸಕರು, ಪುರಸಭೆಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಚಿಕ್ಕೋಡಿ ನಗರದ ಗಣ್ಯರು ಎಲ್ಲರೂ ಸೇರಿಕೊಂಡು ಭಾವಚಿತ್ರದ ಪೂಜೆಯನ್ನ ಮಾಡ್ತಾ ಇದ್ದು, ಈ ಸಂದರ್ಭದಲ್ಲಿ ಅಂತಹ ಮಹಾನ್ ವ್ಯಕ್ತಿಗಳಿಗೆ ನಾವು ಭಕ್ತಿಯ ವಂದನೆಗಳನ್ನ ಹೇಳಬೇಕು, ನಮಸ್ಕಾರಗಳನ್ನು ಸಲ್ಲಿಸಬೇಕು. ಕಾರಣ ಅವರು ಈ ದೇಶ ಯಾವ ರೀತಿ ಸ್ವಾತಂತ್ರ್ಯವನ್ನ ಪಡೀತಕ್ಕಂತಹ ಸಂದರ್ಭದಲ್ಲಿ ಎಷ್ಟು ನೋವುಗಳನ್ನ, ಕಷ್ಟಗಳನ್ನ, ತೊಂದರೆಗಳನ್ನ ಅನುಭವಿಸಿದೆಯೋ ಅವೆಲ್ಲವುಗಳಿಂದ ಮುಕ್ತಿ ಹೊಂದಿ ಸ್ವತಂತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಯು ಕೂಡ ಒಂದು ತನ್ನದೇ ಆಗಿರ್ತಕ್ಕಂತಹ ವಿಚಾರ ಶಕ್ತಿಯನ್ನ ಉಪಯೋಗಿಸಿ ತಾನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕರು. ಅಂತಹ ಮಹಾನ್ ನಾಯಕರಿಗೆ ಈ ಸಂದರ್ಭದಲ್ಲಿ ಭಕ್ತಿಯ ವಂದನೆಗಳನ್ನ ಎಲ್ಲರೂ ಸಲ್ಲಿಸೋಣ. ನಮ್ಮ ಸಂವಿಧಾನ ಎಷ್ಟು ಮಹತ್ವದ್ದಾಗಿದೆ ಅಂದ್ರೆ ಇವತ್ತು ಇಡೀ ಜಗತ್ತಿನಲ್ಲಿ ಅದನ್ನ ಗೌರವಿಸ್ತಾರೆ, ಅದಕ್ಕೆ ಒಂದು ಬೆಲೆಯನ್ನು ಕೊಡ್ತಾರೆ. ಕಾರಣ ಎಲ್ಲಿಯೂ ಕೂಡ ಒಂದಿಷ್ಟು ಲೋಪವಿರದಂತೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂತಹ ಲಿಖಿತ ರೂಪದಲ್ಲಿ ಮತ್ತು ಬಹಳ ವಿಶಾಲವಾಗಿರ್ತಕ್ಕಂತಹ ಎಲ್ಲ ನಿಯಮಗಳನ್ನ ಒಳಗೊಂಡಿರತಕ್ಕಂತಹ ಸಂವಿಧಾನ ರಚನೆಯಾಗಿದೆ. ಅದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ಸಂವಿಧಾನ ರಚನಾ ಶಿಲ್ಪಿ ಅಂತ ಕರೆಸಿಕೊಳ್ತಕ್ಕಂತಹ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ, ಹಾಗೇನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ. ಕಾರಣ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಹಿಂಸಾ ಮಾರ್ಗದ ಮುಖಾಂತರವಾಗಿ ಕೇವಲ ಒಂದು ಬಿಳಿ ಪಂಜೆ ಶೆಲನ ಹಾಕಿ ಇಡೀ ದೇಶವನ್ನ ಸುತ್ತಿ ಸ್ವಾತಂತ್ರ್ಯಕ್ಕೆ ಎಲ್ಲರನ್ನ ಹುರಿದುಂಬಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕುವಂತೆ ಮಾಡಿರತಕ್ಕಂತಹ ಮಹಾತ್ಮ ಗಾಂಧೀಜಿಯವರು, ಇವರಿಬ್ಬರನ್ನ ಈ ಸಂದರ್ಭದಲ್ಲಿ ನೆನೆಯುವುದು ಬಹಳಷ್ಟು ಔಚಿತ್ಯಪೂರ್ಣ ಮತ್ತು ಅವರಿಗೆ ಕೊಡ್ತಕ್ಕಂತಹ ಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಮಹಾನ್ ನಾಯಕರ ಫೋಟೋ ಪೂಜೆ ನಡೀತಾ ಇದೆ. ಅದಾದ ನಂತರ ಯು ಎಚ್ ಪಿ ಎಸ್ ನಂಬರ್ 2 ಕೋಡಿ
ಹಾಗೇನೇ ಕೊನೆಯದಾಗಿ ಸ್ಕೌಟ್ಸ್ ನಡಿಗೆ ಮುಖಾಂತರವಾಗಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಪೊಲೀಸಿಂಗ್ ಈಗಾಗಲೇ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗಿದೆ. ಇದಾದ ನಂತರ ಎನ್ಸಿಸಿ ಆರ್ಡಿಎಚ್ಎಸ್ ಪ್ರೌಢಶಾಲೆಯ ಎನ್ಸಿಸಿ ವಿಂಗ್ ಅವರು ಕೂಡ ಇದೀಗ ವೇದಿಕೆಯ ಮುಂಭಾಗದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಪಥಸಂಚಲನವನ್ನು ಮಾಡ್ತಾ ಇದ್ದು ಅವರಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಸೋರ್ತಾ ಎಲ್ಲ ಮಕ್ಕಳು ಈ ಒಂದು ಪರೇಡ್ನಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕಾರಣ ಇಷ್ಟೇ, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು, ಭವ್ಯ ಭಾರತದ ಸುಂದರ ಕುಸುಮಗಳು ಅಂತೇಳಿ ಈ ಮಕ್ಕಳನ್ನು ನಾವು ಕರಿಬೇಕಾಗ್ತದೆ. ಅಂತಹ ಹೂದೋಟದ ಹೂವುಗಳಂತಿರುವ ಈ ಎಲ್ಲ ವಿದ್ಯಾರ್ಥಿಗಳು ಭಾರತಾಂಬೆಯನ್ನು ಸ್ಮರಿಸಿ ಗೌರವಿಸಿ ಭಾರತಾಂಬೆಗೆ ನಮನವನ್ನು ಸಲ್ಲಿಸತಕ್ಕಂತಹ ಸ್ಥಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಮುಂದಿನದಾಗಿ ಬರ್ತಕ್ಕಂಥ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಪಿ ಎಸ್ ಎಸ್ ಜೂನಿಯರ್ ವಿಂಗ್ ದವರು ಕೂಡ ಈಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದು. ಮುಂದ್ಗಡೆ ಬರ್ತಕ್ಕಂಥವರು ಆರ್ ಡಿ ಎಚ್ ಎಸ್ ಆರ್ಮಿ ವಿಂಗ್ ಅವರು ಕೂಡ ಮತ್ತು ಸನ್ಮಾನ್ಯ ಗಣೇಶನ ಹುಕ್ಕೇರಿ ಸಾಹೇಬರ ವಿಶೇಷ ಪ್ರಯತ್ನದಿಂದ ಇಡೀ ದೇಶದಲ್ಲಿ ತಾಲೂಕಿನಲ್ಲಿ ಪ್ರಥಮವಾಗಿ ಕೇಂದ್ರೀಯ ವಿದ್ಯಾಲಯ ಅಂತೇಳಿ ಪ್ರಾರಂಭಗೊಂಡಿದ್ದು ಅದು ನಮ್ಮ ಚಿಕ್ಕೋಡಿಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಕೇಂದ್ರೀಯ ವಿದ್ಯಾಲಯದ ಒಂದು ವಿದ್ಯಾರ್ಥಿಗಳ ತುಕಡಿಯು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಪುರುಷರಿಗೆ ಇರತಕ್ಕಂತಹ ಸ್ಥಾನ ಮಹಿಳೆಯರಿಗೂ ಕೂಡ ಲಭಿಸಿದೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ವಿದ್ಯಾರ್ಥಿನಿಯರು ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಅವರು ಮುಂದೆ ಸಾಗ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿನಿಯರು ಕೂಡ ಇವತ್ತಿನ ಈ ಒಂದು ಭಾಗವಹಿಸಿದ್ದು ಬಹಳ ನಂತರ ಚಿಕ್ಕೋಡಿ ಗವರ್ಮೆಂಟ್ ಹೈಸ್ಕೂಲ್ ಚಿಕ್ಕೋಡಿ. ಇನ್ ಮುಂದೆ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿನಿಯರು ಕೂಡ ಬರ್ತಾ ಇದ್ದಾರೆ. ಪುಟ್ಟ ಪುಟ್ಟ ಬಾಲಕರು ತಮ್ಮದೇ ಆಗಿರ್ತಕ್ಕಂಥ ಹೆಜ್ಜೆಗಳನ್ನ ಹಾಕುವುದರ ಮುಖಾಂತರವಾಗಿ ಇಂದಿರಾನಗರ್ KHPS ಇಂದಿರಾನಗರ್ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಒಂದು ವಿಶಿಷ್ಟ ನಡಿಗೆಯಿಂದ ಇವತ್ತಿನ ಪರೇಡ್ ನಲ್ಲಿ ಭಾಗವಹಿಸಿದ್ದು ನೋಡಲು ಬಹಳಷ್ಟು ಖುಷಿ ತರ್ತಾ ಇದೆ. ಮೂರನೇದಾಗಿ ಚಿಕ್ಕೋಡಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರ KHPS ಗಾಂಧಿ ಮಾರ್ಕೆಟ್ ಚಿಕ್ಕೋಡಿಯ ವಿದ್ಯಾರ್ಥಿನಿಯರು ನೋಡ್ರಿ ಇದೀಗ ಬರ್ತಾ ಇದ್ದಾನೆ. MLA ಮಾಡೆಲ್ ಸ್ಕೂಲ್ ಚಿಕ್ಕೋಡಿ No. 1 ಶಾಸಕರ ಮಾದರಿ ಶಾಲೆಯ ವಿದ್ಯಾರ್ಥಿ, 1ನೇ ತರಗತಿಯ ವಿದ್ಯಾರ್ಥಿ ಪ್ರಥಮ್ ಬಿಸಲ್ ನಾಯ್ಕ ಅಂತೇಳಿ ವಿದ್ಯಾರ್ಥಿ ಯಾವ ರೀತಿ ತ್ರಿವರ್ಣ ಧ್ವಜದ ಬಟ್ಟೆಯನ್ನು ಹಾಕಿಕೊಂಡು ಈ ಭಾರತಾಂಬೆಗೆ ಗೌರವವನ್ನು ಸಲ್ಲಿಸತಕ್ಕಂತಹ ಕೆಲಸದಲ್ಲಿ ವಿದ್ಯಾರ್ಥಿಗೆ ಚಿಕ್ಕೋಡಿ ಯು ಎಚ್ ಪಿ ಎಸ್ ನಂಬರ್ 2 ಚಿಕ್ಕೋಡಿ ವಿದ್ಯಾರ್ಥಿಗಳು 17ನೇ ಮತ್ತು ಕೊನೆಯ ಕ್ರಮಾಂಕದಲ್ಲಿ ಬರ್ತಾ ಇದ್ದಾರೆ. ಕೇರಳೀಯ ಸ್ಕೌಟ್ಸ್ ವಿದ್ಯಾರ್ಥಿಗಳು ಇದು ಕೊನೆಯ ತುಕಡಿ. ಪೊಲೀಸ್ ಅತ್ಯಂತ ವ್ಯವಸ್ಥಿತ ಪರೇಡ್ ಅನ್ನು ಮಾಡಿರ್ತಕ್ಕಂತಹ ಎಲ್ರಿಗೂ
ಇಂದು ಕೂಡ ಈ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ಎಲ್ಲ ಸಮಸ್ತ ಚಿಕ್ಕೋಳಿ ಜನತೆಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲಿರುವ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಚಿಕ್ಕೋಡಿ ಚಿತ್ರದುರ್ಗ ವಿಧಾನಸಭಾ ಸದಸ್ಯರಾದಂತಹ ಶ್ರೀಯುತ ಗಣೇಶಣ್ಣ ಹುಕ್ಕೇರಿಯವರೇ ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿಯವರೇ ಹಾಗೂ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಸಾವ್ರೆ ಹಾಗೂ ಪುರಸಭೆಯ ಅಧ್ಯಕ್ಷರೇ ಮತ್ತು ಬಾಳಸಾಹೇಬ್ ಒಡ್ಡರ್ ಸಾಹೇಬ್ರೆ, ಸಂಜಯ್ ಕುಮಾರ್ ಕೌಟಗಿಮಠ ಅವರೇ, ಪ್ರವೀಣ್ ಕಂಬ್ಳೆ ಅವರೇ, ಮಹಾವೀರ್ ಮೊತ್ತಿ ಅವರೇ, ಅವರಿವರಲ್ಲದೆ ಎಲ್ಲ ಜನರೊಂದಿಗೆ ನಾನು ಇವತ್ತಿನ ದಿವಸ ಈ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ನಮಗೆ ಸ್ವಾತಂತ್ರ್ಯವನ್ನು ನೀಡಿದಂತಹ ಗಣ್ಯಮಾನ್ಯರನ್ನೆಲ್ಲ ಮತ್ತು ಹುತಾತ್ಮರನ್ನೆಲ್ಲ ಸ್ಮರಿಸುತ್ತಾ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಜನರಿಗೂ ಬ್ರಿಟಿಷರ ಕೈಯಲ್ಲಿರತಕ್ಕಂತಹ ಸ್ವಾತಂತ್ರ್ಯವನ್ನು ಕಸಿದು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಂತಹ ಗಣ್ಯಮಾನ್ಯರು ಇವತ್ತು ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿರುತ್ತಾರೆ. ನಮ್ಮ ದೇಶವನ್ನು ಇಂಗ್ಲಿಷರು ಹಾಗೂ ಯುರೋಪಿಯನ್ನರು ಸೇರಿ 300 ವರ್ಷಗಳನ್ನು ಆಳಿದರು. ಅದರಲ್ಲಿ ರಾಜಮನೆತನಗಳು ಬಂದವು ಮತ್ತು ರಾಷ್ಟ್ರೀಯ ನಾಯಕರು ಇಂಗ್ಲಿಷರ ವಿರುದ್ಧ ದಂಗೆ ಎದ್ದು 1857ರ ಸಮಗ್ರ ಸಂಗ್ರಾಮ ಹಾಗೂ ಉಪ್ಪಿನ ಸತ್ಯಾಗ್ರಹ ಮತ್ತು ಜಲಿಯನ ವಾಲಾಬಾಗ್ ಇನ್ನಿತರ ಅತ್ಯಂತ ಮಹತ್ವವಾದಂತಹ ಘಟನೆಗಳನ್ನು ಒದಗಿಸಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿದಂತಹ ದಿವಸ ಇವತ್ತು. ಈ ಹುತಾತ್ಮರನ್ನೆಲ್ಲ ನೆನೆಸುವಂತಹ ನಾವು ದಿವಸವಾಗಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರುವಂತಹ ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಲಾಲಾ ರಾಜಪತ್ ರಾಯ್ ಅವರು, ಬಾಲಗಂಗಾಧರ್ ತಿಲಕ್ ಅವರು, ಭಗತ್ ಸಿಂಗ್ ಅವರಲ್ಲದೆ ಮತ್ತು ಇನ್ನಿತರ ಅತ್ಯಂತ ಗಣ್ಯಮಾನ್ಯ ಜನರೆಲ್ಲರೂ ತಮ್ಮ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡಿ ಬಲಿದಾನವನ್ನು ಮಾಡಿ ತಮಗೆ ಸ್ವಾತಂತ್ರ್ಯವನ್ನು ನೀಡಿದಂಥವರು. ಅದರ ಅದರಲ್ಲಿರ್ತಕ್ಕಂಥ ನಿಯಮ 17ರಿಂದ 34ರವರೆಗೆ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿದಂಥವರಾಗಿದ್ದಾರೆ. ಆ ಸ್ವಾತಂತ್ರ್ಯವನ್ನು ನಾವು ಸರಿಯಾದ ರೀತಿಯಾಗಿ ಉಪಯೋಗಿಸಿಕೊಳ್ತಾ ಬರ್ತಾ ಇದ್ದೀವಿ ಹೊರತು ಸ್ವೇಚ್ಛಾಚಾರವಾಗಿಲ್ಲ ಅಂತಕ್ಕಂಥ ತಿಳಿಸಿ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ದೇಶದಲ್ಲಿ ಈಗ ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ನಾವು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಸಮಾಜದ ಒಂದು ಗುರಿಯನ್ನು ಮುಟ್ತಕ್ಕಂಥದ್ದನ್ನು ಮಾಡಲು ವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವೆಲ್ಲರೂ ಕಂಕಣ ಕಟ್ಟಿ ನಿಲ್ಲೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಅದರಂತೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿರಲು ಮತ್ತು ಸ್ವತಂತ್ರವಾದಂಥ ಶೈಕ್ಷಣಿಕವನ್ನು ನಾವು ನೀಡ್ತಾ ಇದ್ದೀವಿ.
ಆದಾಗ್ಯೂ ಕೂಡ ಅವರಿಗೆ ನಾವು ಸಂರಕ್ಷಣೆಯನ್ನ ನೀಡ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡಿ ಮಾಡಬೇಕಾಗತ್ತೆ. ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡುವಂತಹ ಯುವಶಕ್ತಿ ಇನ್ನೂ ನಮ್ಮಲ್ಲಿ ಶಕ್ತಿವಂತರಾಗಬೇಕಂತಕ್ಕಂಥದನ್ನ ಹೇಳ್ತಾ ಇದ್ದೀನಿ. ಮಕ್ಕಳ ರಕ್ಷಣೆಗಳನ್ನ ಮತ್ತು ಬಾಲ್ಯ ವಿವಾಹ ಇಂತಹ ಅನಿಷ್ಟ ಪದ್ಧತಿಗಳನ್ನ ನಾವೆಲ್ಲರೂ ತೊರೆದು ಹಾಕುವಲ್ಲಿ ಇನ್ನೂ ಶ್ರಮ ಪಡಬೇಕಾದಂತಹ ಕಾಲ ಇರುತ್ತದೆ. ಅದಕ್ಕೆ ಎಲ್ಲರೂ ಕಾನೂನನ್ನ ಪಾಲನೆ ಮಾಡುತ್ತಾ ಯುವಕರಿಗೆ ಒಳ್ಳೆ ಉದ್ಯೋಗವನ್ನ ನೀಡುತ್ತಾ ನಮ್ಮ ದೇಶವನ್ನ ಸುಧಾರಣೆಯನ್ನಾಗಿ ಮಾಡೋಣ, ಅಭಿವೃದ್ಧಿಯತ್ತ ಒಯ್ಯೋಣ ಅಂತಕ್ಕಂಥದನ್ನ ಸಹಿತ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಭಾರತ ದೇಶದ ಒಂದೇ ಒಂದು ಧ್ವಜ, ಅದೇ ತ್ರಿವರ್ಣವರ್ಧ ಧ್ವಜ, ಹಸಿರು ಕೇಸರಿ ಬಿಳಿ ಹಸಿರು ಈ ಬಣ್ಣಗಳನ್ನು ಹೊಂದಿದಂತಹ ನಮ್ಮ ಧ್ವಜಕ್ಕೆ ಇರ್ತಕ್ಕಂತಹ ಒಂದು ಗಣನೀಯವಾದಂತಹ ಪ್ರಾಮುಖ್ಯತೆ ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. ಅದಕ್ಕೆ ನಮ್ಮ ಧ್ವಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ನಾವು ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ 1947 ಸ್ವಾತಂತ್ರ್ಯವನ್ನು ಪಡೆದುಕೊಂಡು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ನಾವು ನೀವೆಲ್ಲರೂ ಸ್ವಾತಂತ್ರ್ಯವನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಂಡು ಮತ್ತು ನಮಗೆ ನೀಡಿದಂತಹ ಸ್ವಾತಂತ್ರ್ಯ ಯೋಧರು ಮತ್ತು ನಮ್ಮ ಸೇನಾನಿಗಳು ಅವರ ಬಾರ್ಡರನ್ನು ಕಾಯುತ್ತಾ ನಮ್ಮೆಲ್ಲರನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ಅವರಿಗಳಿಗೂ ಸಹಿತ ನಾವು ನಮನಗಳನ್ನು ಸಲ್ಲಿಸುತ್ತೇವೆ. ಮತ್ತು ರೈತರಿಗೂ ಕೂಡ ನಮಗೆ ಅನ್ನ ನೀಡತಕ್ಕಂಥ ಅನ್ನದಾತರಿಗೂ ಕೂಡ ನಾವು ಇಲ್ಲಿ ಸ್ಮರಿಸುತ್ತಾ ಅವರಿಗೂ ಕೂಡ ನಾವು ನಮನವನ್ನು ಸಲ್ಲಿಸಿ ಎಲ್ಲರ ಏಳಿಗೆಗಾಗಿ ನಾವು ದುಡಿಯೋಣ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಅನುಭವಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ. ಸುಮಾರು ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿರ್ತಕ್ಕಂತಹ ಭಾರತ ಯಾವ ರೀತಿ ಬಂಧಭುಕ್ತವಾಯಿತು ಎಂಬುದನ್ನು ಬಹಳ ವಿಶೇಷವಾಗಿರ್ತಕ್ಕಂತಹ ಘಟನಾವಳಿಗಳ ಮುಖಾಂತರವಾಗಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿರತಕ್ಕಂತಹ ಉಪವಿಭಾಗಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ದೆಹಲಿಯ ಸಂಸತ್ತನ್ನು ಪ್ರವೇಶಿಸಿ ಆಯ್ಕೆಯಾದಾಗಿನಿಂದ ಒಂದು ಕ್ಷೇತ್ರದ ಜನರ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತಹ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿರ್ತಕ್ಕಂತಹ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ರವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರಧ್ವಜಾರೋಹಣದ ಸ್ವಾತಂತ್ರ್ಯೋತ್ಸವದ ಕುರಿತು ಭಾಷಣವನ್ನು ಮಾಡಲಿದ್ದಾರೆ. ಬಹಳ ವಿಶೇಷ ಅಂದರೆ ಇದು ಅವರಿಗೆ ಪ್ರಥಮ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣದ ಸಂದರ್ಭ. ನಾವು ನೀವೆಲ್ಲ ಅವರ ಮಾತುಗಳನ್ನು ಕೇಳೋಣ. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಹೇಳಿಕೆ ಮೇಲೆ ಆಗಿರುವ ಶಾಸಕರಾದ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿ ಅವರೇ, ದೆಹಲಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪ್ರಕಾಶ್ ಹುಕ್ಕೇರಿ ಸರ್ ಅವರೇ ಹಾಗೂ ಉಪವಿಭಾಗಾಧಿಕಾರಿಗಳಾದ ಶ್ರೀ ಸುಭಾಷ್ ಸಂಭಾವಿ ಅವರೇ, ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ, ಧನ್ಯಮಾನಗಳೇ, ಅಧಿಕಾರಿ ವರ್ಗದವರೇ, ನಾಗರಿಕ ಬಂಧುಗಳೇ ಹಾಗೂ ಮಕ್ಕಳೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ತಮ್ಮೆಲ್ಲಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ತಿಳಲಿಕ್ಕೆ ಬಯಸ್ತೇನೆ. ಭಾರತ ದೇಶವು ಸ್ವಾತಂತ್ರ್ಯ ಸಿಕ್ಕ 77 ವರ್ಷಗಳಾಗಿದ್ದು ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿ ಶಾಂತಿ ಹಾಗೂ ಅಹಿಂಸಾ ಹೋರಾಟ ಮಾಡಿ ಈ ಮೂಲಕ ಬ್ರಿಟಿಷರ ವಿರುದ್ಧ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇದು ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯನ ಆರಂಭವಾಗಿತ್ತು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಒಂದು ಭದ್ರ ಬುನಾದಿಯಾಗಿದೆ. ಅದೇ ರೀತಿಯಲ್ಲಿ ಇನ್ನು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸುಭಾಷ್ ಚಂದ್ರ ಬೋಸ್ರಾಗಿರ್ಬೋದು, ಬಾಲ ಗಂಗಾಧರ ತಿಲಕ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ಜಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು, ಭಗತ್ ಸಿಂಗ್ ಅವರು, ಎಲ್ಲರೂ ಇನ್ನೂ ಅನೇಕ ಮಹಾನ್ ಹೋರಾಟಗಾರರು ಸೇರಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಇವತ್ತು ನಾವು ಅವ್ರನ್ನ ನೆನಪಿಸಿಕೊಂಡು ಅದೇ ಕರ್ತವ್ಯ. ಅದೇ
ಮುಂಚೂಣಿಯಲ್ಲಿತ್ತು. ಅಪ್ಪಳ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳು, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಗಾಳೆಯನ್ನ ಹಬ್ಬಿಸಿದ ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಇದೇ ಸಂಸ್ಥಾನದಲ್ಲಿ ಸೇನಾಧಿಪತಿಗಳಾಗಿದ್ದ ಬ್ರಿಟಿಷರ ಬಂದುಕುಗಳಿಗೆ ಬೆದರದೆ ತಾಯಿನಾಡಿಗೆ ಸ್ವಾತಂತ್ರ್ಯ ತಂದುಕೊಟ್ಟ ಸಂಗೊಳ್ಳಿ ರಾಯಣ್ಣಜಿಯವರು ಇದೇ ಆಗಸ್ಟ್ 15ರಂದು ಇತ ಸೇರಿ ಇವತ್ತು ಕೂಡ ನಮ್ಮ ಬ್ರಿಟಿಷ್ ವಿರುದ್ಧ ಏನು ಹೋರಾಟ ತಂದುಕೊಟ್ರು ಇವತ್ತು ನಾವು ಅವ್ರಿಗೆ ಯಾವತ್ತು ಚಿರಋಣಿ ಆಗಿರ್ತೀವಿ. ಇನ್ನು ಈ ವರ್ಷ ಹೆಚ್ಚಿನ ಮಹತ್ವ ಈ ಸ್ವಾತಂತ್ರ್ಯ ದಿವಸ ಪಡ್ಕೊಂಡಿದೆ. ಏಕಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿ 100 ವರ್ಷಗಳ ಪೂರ್ಣಗೊಳ್ಳುತ್ತಿದೆ. ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಇವತ್ತು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ರೀತಿಯಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಅನೇಕ ಮಹಿಳೆಯರು ಸೆರೆಮನೆ ವಾಸ ಅನುಭವಿಸಿದರು. ಜೊತೆಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬಲಿದಾನ ಕೊಟ್ಟು ಹೋರಾಡಿ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ ನಮಗೆ. ಇವತ್ತು ಅಂತ ಹೋರಾಟಗಾರ ತ್ಯಾಗಕ್ಕೆ ಬಲಿದಾನಕ್ಕೆ ನಾವೆಲ್ಲರೂ ಮತ್ತೆ ಚಿರಋಣಿಯಾಗೋಣ. ನಮ್ಮ ಭಾರತ ದೇಶದ ಏನು ವಿವಿಧ ಸಂಸ್ಕೃತಿಗಳಿವೆ, ಆಚಾರ ವಿಚಾರಗಳಿವೆ, ಭಾಷೆಗಳು, ಅನೇಕ ಧರ್ಮಗಳು ಸೇರಿ ಎಲ್ಲರೂ ಒಗ್ಗೂಡಿ ನಾವು ಒಂದೇ ದೇಶದಲ್ಲಿ ವಾಸಿಸ್ತಾ ನಾವೆಲ್ಲರೂ ಒಂದಾಗಿ ಏಕತೆಯಿಂದ ಇಂಥ ಭವ್ಯ ಭಾರತದಲ್ಲಿ ಬಾಳುತ್ತಿರುವುದು ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ವಿಚಾರವಾಗಿದೆ. ಇಂದು ಭಾರತ ಕೂಡ ಶೈಕ್ಷಣಿಕವಾಗಲಿ, ಕ್ರೀಡೆಯಲ್ಲಾಗಲಿ, ಸ್ಪೇಸ್ ಟೆಕ್ನಾಲಜಿ ಆಗಲಿ, ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇದೆ. ಇದೇ ರೀತಿಯಲ್ಲಿ ನಮ್ಮ ಯುವಕರು ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುತ್ತಾರೆ ಅಂತ ನಮಗೆ ಆ ಭಾವನೆ ಇದೆ. ಇನ್ನೂ ಹಲವಾರು ದೇಶದ ಯುವಶಕ್ತಿ ಕೂಡ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಕ್ರಿಯಾಶೀಲರಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ನಮ್ಮ ದೇಶಕ್ಕೆ ತಂದುಕೊಡ್ತಾರೆ ಅಂತ ಅದೇ ಕೂಡ ಆಸೆ ಇದೆ. ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕನಸಿನ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗೂಡಿ ನಾವೆಲ್ಲರೂ ಕ್ರಿಯಾಶೀಲತೆಯಿಂದ ಕಾರ್ಯ ಮಾಡಬೇಕಾಗಿದೆ. ಇನ್ನು ನಾವು ದೇಶದಲ್ಲಿ ಏಕತೆ, ಶಾಂತಿ ಹಾಗೂ ಅಭಿವೃದ್ಧಿ ಸಾಧಿಸಲು ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ನಾವಿವತ್ತು ಕೈ ಜೋಡಿಸಿ ಎಲ್ಲರೂ ಪ್ರತಿಜ್ಞೆ ಮಾಡೋಣ. ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಒಳ್ಳೆ ಹೆಸರನ್ನು ತಂದುಕೊಳ್ಬೇಕಂತೂ ನಾವೆಲ್ಲರೂ ಪ್ರಮಾಣ ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ತಮ್ಮೆಲ್ಲರಿಗೂ ಶುಭ ಕೋರಿ ನಾವು ಈಗ ಅನುಭವಿಸ್ತಕ್ಕಂತಹ ಸ್ವಾತಂತ್ರ್ಯ ಹಾಗೆ ಸುಮ್ಮನೆ ಸಿಕ್ಕಿರ್ತಕ್ಕಂತಹ ಸ್ವಾತಂತ್ರ್ಯ ಅಲ್ಲ, ಇದು ತ್ಯಾಗ ಮತ್ತು ಬಲಿದಾನದಿಂದ ಸಿಕ್ಕಿರ್ತಕ್ಕಂತಹ ಸ್ವಾತಂತ್ರ್ಯ. ದೇಶದ ಪ್ರತಿಯೋರ್ವ ಪ್ರಜೆಯು ಕೂಡ ಒಗ್ಗಟ್ಟಾಗಿ ಈ ದೇಶವನ್ನು ಇನ್ನೂ ಬಲಿಷ್ಠಗೊಳಿಸಬೇಕು ಅನ್ನೋ ಒಂದು ಸಂದೇಶವನ್ನು ಹೇಳಿರ್ತಕ್ಕಂತಹ ಮಾತುಗಳನ್ನಾಡಿರ್ತಕ್ಕಂತಹ ಮೇಡಮ್ರವರಿಗೆ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸುತ್ತಾ ಇನ್ನು ಮುಂದೆ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂತಹ ಅಭಿವೃದ್ಧಿಯ ಹರಿಕಾರರು, ವಿಕಾಸ ರತ್ನ, ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು, ಹಾಗೆಯೇ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂತಹ ಮತ್ತು ಕರ್ನಾಟಕ ಸರ್ಕಾರದ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿಸುವೆ. ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡಿದ ಈ ಭಾಗದ ಉಪವಿಭಾಗಕ್ಕೆ ಉಪವಿಭಾಗಾಧಿಕಾರಿಗಳಾದ ಸಂಪಗಾಮಿ ಅವರೇ, ಈಗ ತಾನೇ
ಮಾತನಾಡಿದ ಈ ಭಾಗದ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗಣೇಶ್ ಹುಕ್ಕೇರಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಅಧಿಕಾರಿ ವರ್ಗದವರೇ, ವಿಶೇಷವಾಗಿ ಮಾಧ್ಯಮದ ಎಲ್ಲ ಮಿತ್ರರೇ ಮತ್ತು ಮುದ್ದು ಮಕ್ಕಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗಾಗಲೇ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ಪ್ರಕಾರ ಇವತ್ತು ನಾವು ಚಿಕ್ಕೋಡಿಯಲ್ಲಿ ಇವತ್ತು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸ್ತಿದ್ದೀವಿ. ವಿಶೇಷವಾಗಿ ನಾನು ಈ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಸುಮಾರು 2 ವರ್ಷ ಅವಧಿ ಮುಗೀತು. ಆವಾಗ ಚುನಾವಣೆ ನಿಂತಾಗ ನಾನು ವಿಚಾರ ಮಾಡಿ ಈ 3 ಜಿಲ್ಲೆ ಜವಾಬ್ದಾರಿಯನ್ನು ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆದಮೇಲೆ ನಾನು ನಿಭಾಯಿಸ್ತೇನೆ ಅಥವಾ ಇಲ್ಲೋ ಅನ್ನೋ ಒಂದು ಅಳುಕು ನನ್ನಲ್ಲಿತ್ತು. ಆದರೆ ನಾವು ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥ ವಿಧಾನ ಪರಿಷತ್ ಸದಸ್ಯರು ಕೂಡಿಕೊಂಡು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಶೇಷವಾಗಿ ಈ ಶಿಕ್ಷಕರ ಕೊರತೆ 6 ವರ್ಷಗಳಿಂದ ಬೇಡಿಕೆ ಇದ್ದು ಅದನ್ನು ತಾವು ಚುನಾವಣೆ ವೇಳೆಯಲ್ಲಿ ಘೋಷಣೆ ಒಂದು 3-4 ಘೋಷಣೆಯನ್ನು ತಾವು ಮಾಡಿದ್ದಿರಿ, ಅದನ್ನು ನೀವು ಅನುಕರಣ ಮಾಡಬೇಕಂತೇಳಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಮಂತ್ರಿಗಳಲ್ಲಿ ನಾವು ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥ ಏನು ವಿಧಾನ ಪರಿಷತ್ ಸದಸ್ಯರಿದ್ದೀವಿ, ನಾವು ಮೇಲಿಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ತಂದು ವಿಶೇಷವಾಗಿ ಇವತ್ತು 24ನೇ ತಾರೀಕಿಗೆ ನಮ್ಮ ಕರ್ನಾಟಕ ಸರ್ಕಾರ 7ನೇ ರಾಜ್ಯ ವೇತನ ಆಯೋಗವನ್ನು ಅದಕ್ಕೆ ಅನುಮತಿಯನ್ನು ಇವತ್ತು ಮೊದಲನೇದಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ನಮ್ಮ ಈ ಬೋಧಕರ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕ ಹಾಗೂ ಬೋಧಕರ ನೌಕರರಿಗೆ 24ರಿಂದ ಆರ್ಥಿಕ ಸೌಲಭ್ಯ ದೊರಕಲಿದೆ. ಇದರಿಂದ ರಾಜ್ಯ ಸರ್ಕಾರದ ಬೊಗ್ಗಸಕ್ಕೆ 20.208 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದರಲ್ಲಿ ಶಿಕ್ಷಣ ಇಲಾಖೆಗೆ ಕರ್ನಾಟಕ ಸರ್ಕಾರ 7 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಎಷ್ಟು? 7 ಕೋಟಿ ರೂಪಾಯಿ ಶಿಕ್ಷಣ ಇಲಾಖೆಗೆ ಖರ್ಚು ಮಾಡ್ತಾ ಇದೆ. ಇದು ಮೊದಲೇ ಕೆಲಸ. ನಾವು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಎಲ್ಲರೂ ಒಕ್ಕೂಡಿಸಿ ಪಕ್ಷಾತೀತವಾಗಿ ನಾವು ಅಲ್ಲಿ ಎಲ್ಲರೂ ನಾವು ಮುಖ್ಯಮಂತ್ರಿಗಳಿಗೆ ಗಮನ ತಂದಾಗ ಅದನ್ನು ಅದಕ್ಕೆ ಅನುಮೋದನೆ ನೀಡಿದರು. 2ನೇದಾಗಿ 1994-95 ಅವಧಿಗೆ ಪೂರ್ವದಲ್ಲಿ ಪ್ರಾರಂಭಗೊಂಡ ಈಗಾಗಲೇ ವೇತನಕ್ಕೆ ಒಳಪಟ್ಟ ಖಾಸಗಿ ಅನುದಾನಿನ ಪ್ರೌಢಶಾಲೆಗಳಿಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ 1/1/2016 31/12/20 ನಿವೃತ್ತ ಮತ್ತು ನಿಧನ
ಮತ್ತು ರಾಜೀನಾಮೆ, ಈಗ ಮತ್ತಾರು ಕಾರ್ಯಗಳಿಂದ ಖಾಲಿಯಾಗಿರುವ ಬೋಧಕ್ಕೆ ತುಂಬಿಕೊಳ್ಳಲು ಸರ್ಕಾರ ಆದೇಶ ನಂಬರ್ 396/7/8/2024 ಆದೇಶ ಹೊರಡಿಸಿ ಅದಕ್ಕೆ ಅನುಮತಿಯನ್ನು ನೀಡಿದ. ಶಿಕ್ಷಕರ ಹಲವಾರು ಬೇಡಿಕೆಗಳಿದಾವೆ. ಈ ಮುಖ್ಯವಾಗಿ ಎರಡು ಬೇಡಿಕೆಗಳನ್ನು ಇವತ್ತು ನಾವು ಪಕ್ಷಾತೀತವಾಗಿ ಅಲ್ಲಿ ಶಿಕ್ಷಕರು ಕಾಂಗ್ರೆಸ್ದವರು ಇರ್ಬೋದು, ಬಿ ಜೆ ಪಿ ಅವರು ಇರ್ಬೋದು, ಜೆ ಡಿ ಎಸ್ ಅವರು ಇರ್ಬೋದು, ಎಲ್ಲರೂ ಕೊಡ್ಕೊಂಡು ಒಂದು ಒಮ್ಮತದಿಂದ ಹಲವಾರು ವರ್ಷಗಳಿಂದ ಶಿಕ್ಷಕರ ಬೇಡಿಕೆ ಏನು ಉಳಿದಿದಾವೋ ಅವನ್ನ ಪೂರ್ತಿ ಮಾಡಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡ್ವಿ. ಇನ್ನೊಂದು ಮಹತ್ವದ ವಿಚಾರ, 2095 ನಂತರ ಅನುದಾನಕ್ಕೆ ಸರ್ಕಾರ ಇನ್ನೂ ಆದೇಶ ಹೊರಡಿಸಿಲ್ಲ. ನಾವು 1995 2020 ಅನುದಾನಕ್ಕೆ ಹೊರಡಿಸ್ಬೇಕಂದಾಗ ಶಿಕ್ಷಣ ಸಚಿವರು ಹೇಳಿದರು, ಒಮ್ಮೆ 5 ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಒಂದು 3 ಕೊತ್ತು ನಾವು ಆ ಶಿಕ್ಷಣ ಸಂಸ್ಥೆಗಳನ್ನ ಅನುದಾನಕ್ಕೆ ಒಳಪಡಿಸ್ತೇವಂತ ಹೇಳಿ ಅದನ್ನು ಒಂದು ಪ್ರಸ್ತಾವನೆಯನ್ನು ಕೂಡ ಇವತ್ತು ನಮ್ಮ ಆರ್ಥಿಕ ಇಲಾಖೆ ಕಳಿಸಿದ್ರಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಸಾಕಷ್ಟು ನಾವು ಗಮನ ಹರಿಸಿದ್ದೀವಿ. ಸಾಕಷ್ಟು ಶಾಲೆಗಳನ್ನು ಮಂಜೂರು ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಐತಿ, ಪ್ರೌಢಶಾಲೆ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಅಥವಾ ಪ್ರಾಥಮಿಕ ಶಾಲೆ ಇರ್ಬೋದು, ಎಲ್ಲ ಕಡೆ 3 ಜಿಲ್ಲೆಯಲ್ಲಿ ನಾವು ಎಲ್ಲೆಲ್ಲಿ ಬೇಡಿಕೆ ಐತಿ ಆ ಬೇಡಿಕೆ ಅನುಗುಣವಾಗಿ ನಾವು ಇವತ್ತು ಸುಮಾರು ಈ ನಮ್ಮ 3 ಜಿಲ್ಲೆಗಳಲ್ಲಿ 22 ನಾವು ಇವತ್ತು 2 ಖರ್ಚು ಮಾಡಿದ್ವಿ. ಎಷ್ಟ 22 ಅಂದರೆ ಹೇಳೋ ಉದ್ದೇಶ ಇಷ್ಟ, ನಾವು ಶಿಕ್ಷಣ ಬಗ್ಗೆ ಸಂಪೂರ್ಣವಾದ ಕಾಳಜಿಯನ್ನು ನಾಗಲಿ ನಮ್ಮ ಲೋಕಸಭಾ ಸದಸ್ಯರಾಗಲಿ ಅಥವಾ ಈ ಭಾಗದ ಶಾಸಕರಾಗಲಿ ನಾವು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಶೇಷವಾದ ಅಸಿಸ್ಟೆಂಟ್ ಕಮಿಷನರ್ಗೆ ನಾನು ಹೇಳೋದೇನಂತಂದರೆ, ಪಕ್ಷಾತೀತವಾಗಿ ಚುನಾವಿತರಾದ ಪಂಚಾಯಿತಿ ಮೆಂಬರು ನಾವೆಲ್ಲ ಕೂಡ್ಕೊಂಡು ಅಂಕಲಿಕೂಟದಿಂದ ಚಿಕ್ಕೋಡಿ ಪಟ್ಟಣವರೆಗೆ, ಚಿಕ್ಕೋಡಿ ಮುನ್ಸಿಪಾಲ್ಟಿವರೆಗೆ ಅಗಲೀಕರಣ ಮಾಡಲಿಕ್ಕೆ ನಾವು 7 ಯೋಜನೆಯನ್ನು ತಯಾರು ಮಾಡಿದ್ದೀವಿ. ಅದಕ್ಕೆ ಯಾರೂ ವಿರೋಧ ವ್ಯಕ್ತ ಮಾಡಲಿಲ್ಲ. ವ್ಯಾಪಾರಸ್ಥರು ಬಂದರು, ಅವರು ಹೇಳಿದರು ನಮ್ದು ಇದು ಒಪ್ಪಿಗೆ ಐತಿ, ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ, ಇದು ಇದಕ್ಕೆ ನೀವು ನಾವು ದುಡ್ಡನ್ನು ಬಿಡುಗಡೆ ಮಾಡ್ಕೊಂಡ್ ಅಂದಾಗ ಗಣೇಶ್ ಹುಕ್ಕೇರಿ ಅವರು 5 ಬಿಡುಗಡೆ ಮಾಡ್ಕೊಂಡು ಬಂದರು. 5 ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳ ಜೊತೆ ಮತ್ತೊಂದು ಮೀಟಿಂಗ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಆ ವ್ಯಾಪಾರಸ್ಥರಿಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಚಿಕ್ಕೋಡಿಯಲ್ಲಿ ಹಲವಾರು ವರ್ಷಗಳಿಂದ ಇದ್ರಾಗೇನು ಪಕ್ಷ ಇಲ್ಲ, ಎಲ್ಲರೂ ಕೊಡ್ಕೊಂಡು ನಾವು ಮಾಡಿದೆವು. ಅದ್ರಾಗ ನಾವು ಮಾಡಿದೆವು, ನೀವು ಮಾಡಿದೆವು ಅಂತ ಹೇಳೋದ್ರಾಗೇನು ದೊಡ್ಡತನ ಇಲ್ಲ. ಇದ್ರಾಗ ನಾವೆಲ್ಲರೂ ಕೊಡ್ಕೊಂಡು ಮಾಡಿದ್ದೀವಿ. ದಯವಿಟ್ಟು ಅದನ್ನು ಕಾರ್ಯಗತಗೊಳಿಸ್ಬೇಕಂತೇಳಿ ನಾನು ಅಸಿಸ್ಟೆಂಟ್ ಕಮಿಷನರಲ್ಲಿ ವಿನಂತಿ ಮಾಡ್ಕೋತೀನಿ ನಾನು, ಯಾಕಂದರೆ ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ. ಸೋಮವಾರ ಮಂಗಳವಾರ ಅದನ್ನು ನೀವು ಇದು ಮಾಡಿರಿ. ಆಮೇಲೆ ಮತ್ತೊಂದು ನನಗೆ ಕೇಳೋಕ್ಕೆ ಸಿಗ್ತದೆ, ಈಗ ನಾವು ರೊಕ್ಕ ತಗೋತೀವೋ ದೀಪಾವಳಿ ಆದ್ಮೇಲೆ ನಾವು ಖಾಲಿ ಮಾಡ್ತೀವಿ, ಆ ಥರದ್ರ ನೀವು ಮಾಡಿದರೆ ಆ 5 ಲಕ್ಷ ಬೇರೆ ಯೋಜನೆಗೆ ನಾವು ಉಪಯೋಗ ಮಾಡ್ಕೋತೀವಿ. 5 ಮತ್ತೆ 2 ಬಿಡುಗಡೆ ಮಾಡ್ಕೋತೀವಿ. ನಿನ್ನೆ ನಾವು ಮುಖ್ಯಮಂತ್ರಿಗೆ ಭೇಟಿಯಾಗೀನಿ ಸರ್, 5 ಕೊಟ್ಟಿದ್ರೆ ಇನ್ನೂ 2 ಕೊಡ್ತೀವಿ, ಇಲ್ಲಪ್ಪ ಇನ್ನೂ 5 ಕೆಲಸನೇ ಚಾಲು ಆಗಿಲ್ಲ, ಮತ್ತೆ ಹೆಂಗೆ 2 ಕೇಳ್ತೀವಿ. ನಾನೇ ಅದ ಚಲೋ, ನಾಳೆ ಸೋಮವಾರ ಮಂಗಳವಾರ ನಾವು ಆ ವ್ಯಾಪಾರಸ್ಥರಿಗೆ ದುಡ್ಡನ್ನು ಹಂಚುವ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಶೇಷವಾಗಿ ಏನಂತಂದ್ರೆ, ಇಲ್ಲಿವರೆಗೆ
ಚಿಕ್ಕೋಡಿ ತಾಲೂಕಿನಾಗ ಪಿ ಕೆ ಪಿ ಎಸ್ ಪ್ರಾಥಮಿಕ ಕೃಷಿ ಪತ್ತಿನ ಏನು ಸೊಸೈಟಿ ಇತ್ತು, ಆ ಸೊಸೈಟಿಗಳಿಗೆ ಬಿಲ್ಡಿಂಗ್ ಇದ್ದಿದ್ದಿಲ್ಲ. ಆ ಒಂದು ವಿಚಾರ ಮಾಡಿಕೊಂಡು ಆರ್ ಐ ಡಿ 29 5 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ 14 ಸೊಸೈಟಿಗಳಿಗೆ ಚಿಕ್ಕೋಡಿ ತಾಲೂಕಿನಾಗ, ಚಿಕ್ಕೋಡಿ ತಾಲೂಕು ಅಂದರೆ ಎಲ್ಲ ಬಂದು ಚಿಕ್ಕೋಡಿ ತಾಲೂಕಿನಾಗ 14 ಸೊಸೈಟಿಗಳಿಗೆ ಪ್ರತಿಯೊಂದು ಸೊಸೈಟಿಗೆ 36 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಅದು ಮಂಜೂರಾಗಿ ಈಗಾಗಲೇ ಗಣೇಶ ಹುಕ್ಕೇರಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೋ. ಇಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಪ್ರವಾಹದ ಬಗ್ಗೆ ಸಾಕಷ್ಟು ಹೇಳಬೇಕಾಗಿದೆ. ಈ ಪ್ರವಾಹದ ಬಗ್ಗೆ ಹೇಳಬೇಕಂತಂದ್ರೆ, ಈ ವರ್ಷ ಪ್ರವಾಹ ಬಂತು ಆದ್ರೆ ಆ ಪ್ರವಾಹ ಬಂದದ್ದು 15 ದಿವಸ ತನಕ ಪ್ರವಾಹ ಇಳಿಯಲಿಲ್ಲ. ದೂಧಗಂಗಾ ನದಿ ಇರ್ಬೋದು, ಕೃಷ್ಣಾ ಇರ್ಬೋದು, ಅಥವಾ ವೇದಗಂಗಾ ನದಿ ಇರ್ಬೋದು, ಆ ನದಿ ದಂಡೆಗೆ ಇದ್ದಂಥ ಕಬ್ಬು 15 ದಿವಸ ನೀರಾಗಿ ನಿಂತ ಮ್ಯಾಗ, ಇವತ್ತು ನೀರು ಹಿಡಿದ ಮ್ಯಾಗ ಕಬ್ಬಿನ ಪರಿಸ್ಥಿತಿ ಏನಾಗೈತಂದ್ರೆ, ನಮ್ಮ ಮನೆ ಮುಖ್ಯಮಂತ್ರಿ ಕಡೆ ಹೋಗಿ ಆ ಫೋಟೋ ಕೊಟ್ಟಿವಿ. ಬಂಗಾಳಿ ನಮ್ಮ ಕಾರ್ಯದಾಗ ಬಂಗಾಳಿ ಇದೈತಲ್ಲ ಅಲ್ಲಿ ಬಂಗಾಳಿ, ಅಲ್ಲಿ ಹೋಗಿ ಆ ಫೋಟೋ ತಕ್ಕೊಂಡು ಬಂದಿವಿ. ಎಲ್ಲೆಲ್ಲಿ ಕಬ್ಬ ಇವತ್ತು ಸಂಪೂರ್ಣವಾಗಿ ಅದು ನಾಶ ಆಗಿತ್ತು. ಅದು ಅಂದ್ರೆ 15 ದಿವಸ ಕಬ್ಬಿನಾಗ ನೀರು ನಿಂತು ಅಂದ್ರೆ ಆ ಕಬ್ಬಿನ ಗತಿ ಏನಾಗಿರ್ಬೇಕು ನೀವು ವಿಚಾರ ಮಾಡಿ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಸರ್ ನೀವು ಪರಿಹಾರ ಕೊಡೋದಾದ್ರೆ ಅದಕ್ಕೆ ಒಂದು ಎಲ್ಲೆಲ್ಲಿ ನದಿ ಇವತ್ತು ಚಿಕ್ಕೋಡಿ ತಾಲೂಕು ಇರ್ಬೋದು, ಗೋಕಾಕ್ ಇರ್ಬೋದು, ಎಲ್ಲೆಲ್ಲಿ 15 ದಿವಸ ತನಕ ಕಬ್ಬಿನಲ್ಲಿ ನೀರು ನಿಂತಿದ್ದವು ಆ ಕಂಬು ಅದಕ್ಕೂ ಉಪಯೋಗ ಬರೋಂಗಿಲ್ಲ, ಸಕ್ಕರೆ ಕಾರ್ಖಾನೆಯವರು ಒಯ್ಯಂಗಿಲ್ಲ ಅದನ್ನು. ಇನ್ನು ರೈತರು ಹೋಗಿ ಅದನ್ನು ಕಟಿಂಗ್ ಮಾಡೋದು ಭಾಳ ಕಷ್ಟ ಐತಿ, ಯಾಕಂದ್ರೆ ಅದಕ್ಕೊಂಥರದ ವಾಸನೆ ಬರ್ತೈತಿ. ಆ ಒಂದು ದೃಷ್ಟಿಯಿಂದ ನಾ ಇದಕ್ಕೊಂದು ಬೇರೆ ಈ NDRF ಆರಂಭದಲ್ಲಿ ಆ ಯೋಜನೆಯನ್ನು ತೆಗೆದುಕೊಳ್ದ ಇದಕ್ಕೊಂದು ವಿಶೇಷವಾದ ಯೋಜನೆಯನ್ನು ರೂಪಿಸ್ಬೇಕಂತ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ನೋಡೋಣ ಏನಾಗ್ತೈತಿ, ಪ್ರಯತ್ನ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಇಷ್ಟೊಂದು 15 ದಿವಸ ಒಂದೇ ಕಡೆ ಕೃಷ್ಣ ಆಗಲಿ, ದೂಧಗಂಗಾ ಆಗಲಿ, ವೇದಗಂಗಾ ಆಗಲಿ, ಇಷ್ಟು 15 ದಿವಸ ಒಮ್ಮೆ ಏನೋ ನೀರು ಇರೋದು ಅವು ಇಳಿಲಿ ಕಡಿತನಕ ಇಳಿಲಿಲ್ಲ, ಈಗ 2 ದಿವಸ ಇಳಿಯಕ್ಕೆ ಚಾಲು ಆಗಿದಾವೆ. ಇಡದ ಮ್ಯಾಗ ಕಬ್ಬಿನ ಪರಿಸ್ಥಿತಿ ನೋಡಿದ್ರೆ ನಮಗೆ ಮನಸ್ಸಿಗೆ ನೋವು ಆಗ್ತೈತಿ. ಇಂಥ ಪರಿಸ್ಥಿತಿಯೊಳಗೆ ರೈತರು ಇದ್ದಾಗ ಸರ್ಕಾರ ಮುಂದೆ ಬಂದು ಅವರಿಗೆ ಹೆಚ್ಚಿನ ಹಣವನ್ನು ಕೊಟ್ಟು ಮತ್ತು ನಮ್ಮ ಎಲ್ಲ ತಾಲೂಕಾ ಆಫೀಸರ್ಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಎಲ್ಲೆಲ್ಲಿ ಕಬ್ಬ ಸಂಪೂರ್ಣ ಹಾಳಾಗೈತಿ ಅದನ್ನು ಫೋಟೋ ಸಹಿತ ಸರ್ವೆ ನಂಬರ್ ಸಹಿತ ಅದನ್ನು ಒಂದು ಯೋಜನೆಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕಂತ ಕೇಳಿಕೊಂಡು ನಂದೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾ ಸಾವುಕಾರ ಹಲವಾರು ಕಾರ್ಯಗಳನ್ನ ಮಾಡಿರೋ ಬಗ್ಗೆ ನಮ್ಮ ಮುಂದೆ ಹೇಳಿದರು. ಅದಕ್ಕೆ ಹೇಳ್ತಾರೆ ಇಲ್ಲಿ ಎಲ್ಲರೂ, ಕೆಲಸ ಅಂದ್ರೆ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಪ್ರಕಾಶ್ ಹುಕ್ಕೇರಿ ಸಾಹೇಬರು ಅಂದರೆ ಕೆಲಸ ಅಂಥೇಳಿ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಬಿಡುವಿಲ್ಲದೆ ಒಂದು ಕ್ಷೇತ್ರದ ಜನರ ಏಳಿಗೆಗಾಗಿ ಸದಾ ಒಂದು ಕೆಲಸಗಳನ್ನ ಮಾಡ್ತಕ್ಕಂತಹ ಒಂದು ಆ ಪ್ರವೃತ್ತಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ವಂದನೆಗಳು. ವಿಶೇಷವಾಗಿ ಸಾವುಕಾರ ಹೇಳಿದ್ರು ಮಾತಾಡುವತ್ತಿನೊಳಗೆ ಈ ಒಂದು ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಯಾಗಿ ಏನು ಒಂದು 7ನೇ ವೇತನ ಆಯೋಗವನ್ನು ಜಾರಿ ಮಾಡಿದಾರ, ವಾರ್ಷಿಕವಾಗಿ 700 ಕೋಟಿ ರೂಪಾಯಿಗಳು ಅದಕ್ಕೆ ತಗುಲ್ತದೆ ಅಂತ ಒಂದು ದಿಟ್ಟ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಒತ್ತಡವನ್ನು ಹಾಕಿ ಅದನ್ನು ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಶ್ರೇಯದಲ್ಲಿ ಸಾವುಕಾರರಿಗೂ ಸಲ್ತಾ ಇದೆ ಅನ್ನೋ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಇವತ್ತಿನ ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮತ್ತು ನಮ್ಮ ನಿಮ್ಮೆಲ್ಲರ ನಾಯಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಸಾಹೇಬರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಬೋಲೋ ಭಾರತ್ ಮಾತಾ ಕೀ. ಚಿಕ್ಕೋಡಿಯಲ್ಲಿ 78ನೇ ಸ್ವಾತಂತ್ರ್ಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂಥ
ಅಸಿಸ್ಟೆಂಟ್ ಕಮಿಷನರ್ ಆದ ಸುಭಾಷ್ ಸಂಗ್ರಾಮಿ ಅವರಿಗೆ ಈಗ ತಾನೇ ಮಾತನಾಡಿ ಡೆಲ್ಲಿ ಪ್ರತಿನಿಧಿ ಹಾಗೂ ಮೇಲ್ಮನೆಯ ಸದಸ್ಯರಾದ ಹಿರಿಯರಾದ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರೇ, ನೂತನ ಲೋಕಸಭಾ ಸದಸ್ಯರ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಮಾಜಿ ಶಾಸಕರಾದ ಬಾಳಾಸಾಹೇಬ್ ವಡ್ಡರ್ ಅವರೇ, ತಹಸೀಲ್ದಾರಾದ ಕುಲಕರ್ಣಿ ಅವರೇ, ಮಹಾವೀರ್ ಮೊಯ್ದೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಪುರಸಭೆಯ ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಲಿ ಸದಸ್ಯರೇ, ಈ ಸಂಸ್ಥೆಯ ಎಲ್ಲ ಸಂಚಾಲಕ ಮಂಡಳಿಯವರೇ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತ ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಮುದ್ದು ವಿದ್ಯಾರ್ಥಿಗಳೇ, ಮಾಧ್ಯಮ ಸ್ನೇಹಿತರೇ, ಇವತ್ತು ಚಿಕ್ಕೋಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಸ್ವಾತಂತ್ರ್ಯ ಕಾರ್ಯಕ್ರಮವನ್ನು ಇಲ್ಲಿ ಒಂದು ಹೆಮ್ಮೆಯಿಂದ ಮಾಡ್ತಾ ಇದೀವಿ. ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಾಕಷ್ಟು ಯೋಧರು ಇವತ್ತ ಬಲಿದಾನವನ್ನು ಮಾಡಿ ನಮ್ಗೆ ಇವತ್ತ ಸ್ವಾತಂತ್ರ್ಯ ಒಂದು ಲಭ್ಯ ಆಗಿದೆ. ಇವತ್ತ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಿಜವಾಗೂ ನಾವು ನೀವು ಎಲ್ಲೇನು ವೇದಿಕೆ ಮೇಲೆ ಕುಂತಿದೀವೋ ಅವ್ರು ಇವತ್ತ ನೆನೆಸಿಪಿ. ಯಾಕಂದ್ರೆ ಇವತ್ತ ಈ ವೇದಿಕೆ ಮೇಲೆ ನಾನು ನೋಡ್ತಾ ಇದ್ದೀನಿ, ಒಂದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಎಲ್ಲ ಜನದವರೆಗೂ ಇಲ್ಲಿ ಕುಂತು ಇವತ್ತ ಸ್ವಾತಂತ್ರ್ಯವನ್ನು ಏನು ಇವತ್ತು ನಾವು ಆಚರಣೆಯನ್ನು ಮಾಡ್ತೇವೆ, ನಿಜವಾಗೂ ಇದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಪ್ರಮಾಣವನ್ನು ಹೇಳಬೇಕಾಗ್ತಾ ಇದೆ. ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ ನಿರ್ಮಾಣ ಆಗಬೇಕಾದ್ರೆ ನಾವು ಸಂವಿಧಾನ ಆಗಲಿ ಹಾಗೂ ಇತಿಹಾಸ ಬಗ್ಗೆ ಇವತ್ತು ನಾವು ಕಲಿತ್ರೆ ಮುಂದಿನ ಭವಿಷ್ಯ ಒಳ್ಳೆಯ ರೀತಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸತತವಾಗಿ ಈ ಕ್ಷೇತ್ರ ನಮ್ಮ ಗಡಿ ಭಾಗ ಇಡೀ ಕರ್ನಾಟಕದಲ್ಲಿ ಈ ಚಿಕ್ಕೋಡಿ ಸದರ್ಗ ಕ್ಷೇತ್ರ ಅಂದರೆ ಈ ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಇರ್ಬೋದು, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲರೂ ಕೂಡಿ ಈ ಬೆಳಗಾಂ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಾದ್ರೆ ಸತತವಾಗಿ ಪ್ರಕಾಶ್ ಅಣ್ಣ ಹುಕ್ಕೇರಿ ನಾನು ಕೂಡಿ 4 ದಶಕದಿಂದ ಈ ಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೆವು. ಈ ಭಾಗದಲ್ಲಿ ನಾ ಮೊನ್ನೆ ಎಲ್ಲ ಕಡೆ ಒಂದು ತಿಂಗಳ ಹಿಂದ್ಗಡೆ ತಿರುಗಾಡುವಾಗ ನೋಡ್ತಾ ಇದ್ದೀನಿ, ಎರಡು ಕೇಂದ್ರ ವಿದ್ಯಾಲಯ ಎಲ್ಲರೂ ಇದ್ರೆ ಬಹುತೇಕ ಕರಾಡಾಗಲಿ ಕೊಲ್ಲಾಪುರದಾಗೂ ಇಲ್ಲ. ಆದರೆ ನಮ್ಮ ಚಿಕ್ಕೋಡಿಯಲ್ಲಿ ನಾ ಹೆಮ್ಮೆದಿಂದ ಹೇಳ್ತೀನಿ, 2 ಕೇಂದ್ರ ವಿದ್ಯಾಲಯ ಎಲ್ಲಿದ್ರು ನಮ್ಮ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಾಗೈತಿ. 6 ಮುರಾರ್ಜಿ ಸ್ಕೂಲ್ ಎಲ್ಲಿದೆ ಅಂದ್ರೆ ನಮ್ಮ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಾಗೈತಿ. ಇವತ್ತ ಶಿರಗಾಂವ್ ಗ್ರಾಮಗೂ ಕೂಡ ಸನ್ಮಾನ್ಯ ಪ್ರಕಾಶ್ ಅಣ್ಣ ಉಕ್ಕಿರಿ ಲೋಕ ನಮ್ಮ ಡೆಲ್ಲಿ ಪ್ರತಿನಿಧಿ ಆದ್ಮೇಲೆ 22 ಕೋಟಿ ರೂಪಾಯಿ ಅನುದಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಈಗಾಗಲೇ ಟೆಂಡರು ಕೂಡ ಆಗಿದೆ. ಬರೀ ಒಂದು ಭೂಮಿ ಪೂಜೆವನ್ನು ಮಾಡಿ ಇವತ್ತ ವಿದ್ಯಾರ್ಥಿ ಯಾರು ಮೆರಿಟೋರಿಯಸ್ ವಿದ್ಯಾರ್ಥಿ ಅದಾರು, ಬಡೂರು ವಿದ್ಯಾರ್ಥಿ ಅದಾರು, ಅವ್ರಿಗೆ ಇವತ್ತ ಒಂದು 22 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ವಸತಿ ಗೃಹ ಇಲ್ಲಿ ಶಿರಗಾಂವದಲ್ಲಿ ಒಂದು ಪ್ರಾರಂಭ ಮಾಡುವಂತ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಸತತವಾಗಿ ಈ ಭಾಗದಲ್ಲಿ ಯಾವಾಗೂ ಈ ಪ್ರೋಗ್ರೆಸಿವ್ ಜಿಲ್ಲೆ ಅವರು ಈಗಾಗಲೇ ಅವರ ಭಾಷಣದಲ್ಲಿ ಹೇಳ್ತಾ ಇದ್ರು, ಒಂದು ಶಿಕ್ಷಣ ಕ್ಷೇತ್ರದಿಂದ ಬಂದಮೇಲೆ ನನ್ಗೆ ಏನು ಜವಾಬ್ದಾರಿ ಐತಿ, ಒಳ್ಳೆಯ ವೇತನ ಆಗಲಿ, ವಿದ್ಯಾರ್ಥಿ ಕಂಪ್ಯೂಟರ್ ಕೊಡುವಂಥದ್ದು ವ್ಯವಸ್ಥೆ ಆಗಲಿ ಎಲ್ಲ ದೃಷ್ಟಿಕೋನ ನೋಡಿ, ಯಾಕೆ ಇವತ್ತು ಇಲ್ಲಿ ಚಿಕ್ಕೋಡಿದಲ್ಲಿ ಕೂಡ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದ ಸ್ವತಃ ಇಲ್ಲಿ ಕೋಟದಲ್ಲಿ ಒಂದು ಹಾಜರಿ ಮಾಡಿ ಮುಂದೆ ನಿಪ್ಪಾಣಿ ಹೋಗುವಂಥ ಒಂದು ಆ ಟೈಮಲ್ಲಿ ಸಂದರ್ಭದಾಗಿದ್ದು, ಇವತ್ತು ಹೆಮ್ಮೆದಿಂದ ಹೇಳ್ತೀನಿ ನಮ್ಮ ಸರ್ಕಾರ ಇವತ್ತು ಏನು ಗ್ಯಾರಂಟಿ ಯೋಜನೆಯನ್ನು ಮಾಡಿದರು, ಆ ಗ್ಯಾರಂಟಿ ಯೋಜನೆಯು ಕೂಡ ನಮ್ಮ ಬಡೂರು ತಾಯಿ ಆಗಲಿ ನಮ್ಮ ಅತ್ತೆಂಗಿರಾಗಲಿ ಇವತ್ತು ವಿಶೇಷವಾಗಿ ಅವ್ರಿಗೊಂದು ಮುಂದಿನ ದಿನಮಾನದಲ್ಲಿ ಸ್ವಂತ ಅವ್ರು ಏನು ಇವತ್ತು ಅನುದಾನ ಬಿಡುಗಡೆ ಆಗ್ತಿದೆ ಸ್ವಂತ ಮನೆ ಖರ್ಚು ನಡೆಸುವಂಥ ಒಂದು ಪ್ರಾಮಾಣಿಕ ವ್ಯವಸ್ಥೆ ಆಗಿತ್ತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾವತ್ತು ಚಿಕ್ಕೋಡಿ ಈ ಭಾಗದಾಗ ಯಾಕಡೆ ಆ ರೀತಿ ಬೆಂಗಳೂರದಲ್ಲಿ ನಮ್ಮ ಪರೇಡ್ ಗ್ರೌಂಡ್ದಲ್ಲಿ ಒಂದು ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ನಾ ಮೊನ್ನೆ ಮೀಟಿಂಗ್ ಮಾಡುವಾಗ ನಮ್ಮ DYSP ಗೌಡರು ಇರಲಿ ನಮ್ಮ ಕುಲಕರ್ಣಿ ಇರಲಿ ಎಲ್ಲ ಇಲಾಖೆ ಅಧಿಕಾರಿ ಕೂಡಿ ಯಾವ ರೀತಿ ಬೆಂಗಳೂರದಾಗ ಆಗ್ತಿದ್ದು ಇಲ್ಲಿವ್ರು ಯಾವುದೇ ರೀತಿ ಒಳ್ಳೆ ಕಾರ್ಯಕ್ರಮ ಆಗಬೇಕಂತ ಅವ್ರಿಗೂ ಕೂಡ ನಾ ಏನು ವ್ಯಕ್ತಪಡಿಸೀನಿ. ನಿಜವಾಗೂ ಆ ಸಂದರ್ಭದಲ್ಲಿ ನಾ ಎಲ್ಲ ಇಲಾಖೆ ಅಧಿಕಾರಿಗಳು ಏನು ಸೇರಿದರು ಈ ಸಂದರ್ಭದಲ್ಲಿ ನಾ ಎಲ್ಲರಿಗೂ ಅಭಿನಂದನವನ್ನು ಹೇಳುತ್ತಾ, ವಿಶೇಷ ಅಂದರೆ ಚಿಕ್ಕೋಡಿದಲ್ಲಿ
ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆಗ್ಬೋದು, ಉಪ ಮುಖ್ಯಮಂತ್ರಿ ಕೂಡಿ ಇವತ್ತು 30 ಬೆಡ್ಡೆಡ್ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಸುಮಾರು 10 ಕೋಟಿ ರೂಪಾಯಿ ನಮ್ಮ ಚಿಕ್ಕೋಡಿಗೆ ಇವತ್ತು ಬಿಡುಗಡೆ ಆಗೈತಿ. ಈ ಹೇಳುವ ಕಾರಣ ಅಂದರೆ ಇಡೀ ನಮ್ಮ ಕ್ಷೇತ್ರದಾಗ ಇವತ್ತು ರಾಜ್ಯ ಆಗಲಿ ಕೇಂದ್ರದಾಗ ಏನೇನು ಅನುದಾನ ಬರ್ತಾವೆ. ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಒಂದು ನಮ್ಮ ಪ್ರತಿನಿಧಿಯಾಗಿ ಅವರು ದೆಲ್ಲಿಯಲ್ಲಿ ಕೂಡ ಏನು ಯೋಜನೆಗಳು ಬರ್ತಾವೆ. ಪ್ರಕಾಶ್ ಉಕ್ಕಿ ಅವರ ಅನುಭವ ಆದವರು ಅವ್ರು ದೆಲ್ಲಿದಲ್ಲಿ ಇವತ್ತು ಪ್ರತಿನಿಧಿಯಾಗಿ ಸ್ವಂತ ಆಫೀಸ್ ಆಗಿ ಸ್ವಂತ ಅಲ್ಲಿ ಎಲ್ಲ ಮಿನಿಸ್ಟರ್ಸ್ ಕೂಡಿ ಸ್ವಂತ ಅವರ ವೈಯಕ್ತಿಕವಾಗಿ ಸಂಬಂಧಗಳಿದಾವೆ. ಆ ನಿಟ್ಟಿನಲ್ಲಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಾಗಲಿ ಒಂದು ಭವಿಷ್ಯ ನಿರ್ಧಾರ ಮಾಡೋಕ್ಕೆ ಸರ್ಕಾರದಿಂದ ಎಜುಕೇಷನಿಗಾಗಲಿ ವಸತಿಗಾಗಲಿ ಏನೇನು ಅನುಕೂಲ ಆಗ್ತೈತಿ ನಾವು ಮಾಡುವಂಥ ಒಂದು ಶ್ರಮ ಐತಿ. ತಾವೆಲ್ಲ ಅಧಿಕಾರಿ ಕೂಡ ಕೋವಿಡ್ ಆಗಲಿ ಫ್ಲಡ್ ಆಗಲಿ ಬರಗಾಲ ಬರುವಂಥ ಪರಿಸ್ಥಿತಿದಾಗ ತಾವು ಏನು ಸಹಕಾರ ಕೊಟ್ಟಿದ್ದೀರಿ ನಾ ಈ ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾ ಇಲ್ಲಿವರೆಗೆ ಹಲವಾರು ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ ಮುಂದೆ ಮಾತನಾಡಿರತಕ್ಕಂತಹ ಸನ್ಮಾನ್ಯ ಶಾಸಕರಿಗೆ ಅವುಗಳಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಟ್ಟಿದ್ದಾರಪ್ಪ ಅಂದರೆ ಕೇಂದ್ರೀಯ ವಿದ್ಯಾಲಯಗಳು ಒಂದು ಪಟ್ಟಣ ಪಂಚಾಯಿತಿ ಅಂತ ಸದಲಗಾ ಊರಲ್ಲಿ ಕೇಂದ್ರೀಯ ವಿದ್ಯಾಲಯ ಆಗಿದೆ. ಮುರಾರ್ಜಿ ವಸತಿ ಶಾಲೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಕಟ್ಟಡ ಇರ್ಬೋದು, ಬಹಳಷ್ಟು ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿನೇ ಅವರಿಗೆ ಜನಪ್ರಿಯ ಶಾಸಕರು ಅನ್ನೋ ಒಂದು ಶಬ್ದ ಅರ್ಥಶಃ ಅವರಿಗೆ ಒಪ್ತದೆ ಅಂತ ನಾನು ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುವೆ. ಇದೀಗ ಇವತ್ತಿನ 78ನೆಯ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಈಗಾಗಲೇ ಮಾತನಾಡಿರುವಂತೆ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸಗಳಲ್ಲಿ ಅತ್ಯಂತ ಮಹತ್ವದಪ್ಪ ಅಂದರೆ ಅದು ಸರ್ಕಾರಿ ವಾಹನ. ಎಲ್ಲ ಜನರಿಗೆ ಅನುಕೂಲವಾಗ್ತಕ್ಕಂಥ ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಚಿಕ್ಕೋಡಿಗೆ ಹೊಸ 6 ಬಸ್ಗಳನ್ನು ಚಿಕ್ಕೋಡಿ ಡಿಪೋಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಯಾರು ಇದ್ದರೆ ಅದು ನಮ್ಮ ಶಾಸಕರು. ಈ ಸಂದರ್ಭದಲ್ಲಿ ಅವುಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರು ತಮ್ಮ ಒಂದು ಶಾಸಕರ ಅನುದಾನದಿಂದ ಪೊಲೀಸ್ ಇಲಾಖೆಗೆ ಒಂದು CPS ಸಾಹೇಬರಿಗೆ ಇನ್ನೊಂದು PSI ಸಾಹೇಬರಿಗೆ 2 ವಾಹನಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಫಲಾನುಭವಿಗಳಾಗಿರ್ತಕ್ಕಂಥ ಚಿಕ್ಕೋಡಿ ನಗರದಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ 5 ಆಟೋರಿಕ್ಷಾಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಇವೆಲ್ಲವನ್ನ ನೋಡಿದ್ದಾದರೆ ಯಾವಾಗಲೂ ಕೂಡ ಜನರಿಗೆ ಅನುಕೂಲವಾಗ್ತಕ್ಕಂತಹ ಕೆಲಸವನ್ನು ಮಾಡುವುದರಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ನಾಯಕರಂದರೆ ನಮ್ಮ ಹೆಮ್ಮೆಯ ಶಾಸಕರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ಸನ್ಮಾನ್ಯ ಸಂಸದರು, MLC ಅವರು, ಹಾಗೆಯೇ ಶಾಸಕರು, ಎಲ್ಲ ಪ್ರತಿನಿಧಿಗಳು ಸೇರಿಕೊಂಡು ಮಾನ್ಯ ಶಾಸಕರು ಏನು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ ಅವುಗಳನ್ನ ಜನರಿಗೆ ಉಪಯೋಗತಕ್ಕಂತಹ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ದಯವಿಟ್ಟು ಪ್ರಥಮವಾಗಿ ವೇದಿಕೆಯ ಮೇಲೆ ಸಂಬಂಧಿಸಿದ ಇಲಾಖೆಗೆ ಸಾಂಕೇತಿಕವಾಗಿ ಕೀ ಕೊಡ್ತಕ್ಕಂಥ ಕೆಲಸ ನಡೀತದೆ. ಈ ಸಂದರ್ಭದಲ್ಲಿ ಮಾನ್ಯ DYSP ಸಾಹೇಬರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದ ಶಾಸಕರು ಗಣೇಶ್ ಹುಕ್ಕೇರಿ ಅವರ ಸಾಹೇಬರೇ ಮತ್ತು MLC ಸಾಹೇಬರೇ, ಪ್ರಕಾಶ್ ಹುಕ್ಕೇರಿ ಸಾಹೇಬರೇ ಮತ್ತು MPR ಅವರಾದ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರವರೇ ಮತ್ತು ಎಲ್ಲ ವೇಗ ಆಸೀನರಾಗಿದ್ದ ಎಲ್ಲ ಗಣ್ಯರೇ, ಇವತ್ತಿನ ದಿವಸ ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಇಲಾಖೆಗೆ MLA ಸಾಹೇಬರು ಮತ್ತು MP ಸಾಹೇಬರು 2 ವಾರಗಳನ್ನು ನೀಡಿರ್ತಾರೆ, ಅವರಿಗೆ ತುಂಬ ಧನ್ಯವಾದಗಳು. ಪೊಲೀಸ್ ಇಲಾಖೆಯಿಂದ ಅವರಿಗೆ ಧನ್ಯವಾದಗಳನ್ನು ಸೂಚಿಸ್ತೇನೆ. ವಾಹನವನ್ನು ಚಾಲನೆ ಮಾಡ್ತಕ್ಕಂಥವರು ಸಿಬ್ಬಂದಿಯವರು ವಾಹನಗಳನ್ನು ತೆಗೆದುಕೊಂಡು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಬಸ್ ಡ್ರೈವರ್ಗಳಲ್ಲಿ ಒಂದು ವಿನಂತಿ, ಬಸ್ ಡ್ರೈವರ್ ಪ್ಲೀಸ್ ಪ್ಲೀಸ್ ಬಸ್ ಡ್ರೈವರ್ ಈ ಕಡೆ ಮುಖ ಮಾಡಲಿಲ್ಲ ಸರ್. ಬಸ್ ಈ ವೇದಿಕೆಗೆ ಮುಖ ಮಾಡಿ ಬಸ್ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಮಾಡ್ರಿ. ಅದೇ ರೀತಿಯಾಗಿ KSRTC DC ಅವರು ವೇದಿಕೆ ಮೇಲೆ ಬರಬೇಕು. ಇವತ್ತೇನು ಹೊಸ ಬಸ್ಗಳ ಲೋಕಾರ್ಪಣೆ ಆಗ್ತಾ ಇದೆ, ಹಾಗೆಯೇ ಪೊಲೀಸ್ ಇಲಾಖೆಗೆ ವಾಹನಗಳನ್ನು ಶಾಸಕರ ಅನುದಾನದಲ್ಲಿ ಕೊಡಲಾಗ್ತಾ ಇದೆ. ಎಲ್ಲ ಹೊಸ ವಾಹನಗಳು ವೇದಿಕೆಗೆ ಎದುರಾಗಿ ಮುಖವನ್ನು ಮಾಡಿ ನಿಲ್ಲಿಸಬೇಕು.
ವೇದಿಕೆಗೆ ಎದುರಾಗಿ ವಾಹನಗಳನ್ನು ನಿಲುಗಡೆ ಮಾಡಬೇಕು. 6 ಹೊಸ ಬಸ್ಗಳನ್ನು ತರ್ತಕ್ಕಂತಹ ಪ್ರಯತ್ನ ಮಾನ್ಯ ಶಾಸಕರಿಂದಾಗಿದೆ. ಇದು ಸಾಂಕೇತಿಕವಾಗಿ ಇಲ್ಲಿ 4 ಬಸ್ಗಳು ಬಂದಿವೆ, ಈಗಾಗಲೇ 2 ಬಸ್ಗಳು ರೂಟ್ನಲ್ಲಿ ಓಡಾಡ್ತಾ ಇವೆ. ಸಾಂಕೇತಿಕವಾಗಿ 4 ಬಸ್ಗಳು ಇಲ್ಲಿ ಉದ್ಘಾಟನೆಗೆ ಬಂದಿವೆ. ಒಟ್ಟಾರೆಯಾಗಿ 6 BS6 ಹೊಸ KSRTC ಬಸ್ಗಳು ಇವತ್ತು ಚಿಕ್ಕೋಡಿಗೆ ಬಂದಿರತಕ್ಕಂಥದ್ದು ಎಲ್ಲ ಸಾರ್ವಜನಿಕರಿಗೆ ಅತ್ಯಂತ ಖುಷಿಯನ್ನು ತರತಕ್ಕಂಥ ಸಂದರ್ಭ. ಅದೇ ರೀತಿಯಾಗಿ ಆಟೋ ಚಾಲಕರು ಕೂಡ, ಫಲಾನುಭವಿಗಳು ದಯವಿಟ್ಟು ತಮ್ಮ ಆಟೋಗಳನ್ನು ತೆಗೆದುಕೊಂಡು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಇನ್ನು ಮುಂದ್ಗಡೆ ಬರಲಿ ವಾಹನಗಳು, ಪೊಲೀಸ್ ವಾಹನಗಳು ಮುಂದ್ಗಡೆ ಬರಬೇಕು. ಇವತ್ತು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತಹ ಮಹತ್ವದ ಕಾರ್ಯವನ್ನು ಹತ್ತಿರತಕ್ಕಂಥವರು ಪೊಲೀಸರು, ಪೊಲೀಸ್ ಇಲಾಖೆ. ಅಂತಹ ಇಲಾಖೆ ನಮ್ಮ ಒಂದು ಚಿಕ್ಕೋಡಿಯಲ್ಲಿ ಬರ್ತಕ್ಕಂಥ CPI ಮತ್ತು PSI ಇವರಿಗೆ ಒಳ್ಳೆ ವಾಹನಗಳಿರಬೇಕು. ನೋಡ್ರಲ್ಲಿ ದಯಮಾಡಿ ಮುಂದೆ ನಿಂತಿರ್ತಕ್ಕಂಥ ಇಲ್ಲಿ ಜನರು ಸರಿಬೇಕು, ಬಸ್ಗಳನ್ನು ಮುಂದೆ ತೆಗೆದುಕೊಳ್ಳೋದಿದೆ. ಅದೇ ರೀತಿಯಾಗಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ವಾಹನಗಳು ಮುಂದೆ ತಗೋಬೇಕು ಸರ್, ಒಂದು ಕ್ರಮಬದ್ಧವಾಗಿ ಒಂದೇ ಇದರಲ್ಲಿ ನಿಲ್ಲಿಸಬೇಕು. ಮುಂದೆ ತಗೊಳ್ಳಿ, ಮುಂದೆ ತಗೊಳ್ಳಿ, 2 ವಾಹನಗಳು ಮುಂದೆ ತಗೊಳ್ಳಿ ಚೌಗಲವ್ರೆ, ಆಮೇಲೆ ಬಸ್ಗಳು ಬರಲಿ ಮುಂದ್ಗಡೆ. ಈಗ ವಿದ್ಯುಕ್ತವಾಗಿ ಬಸ್ಗಳನ್ನು ಹಾಗೂ ಪೊಲೀಸ್ ವಾಹನಗಳನ್ನು ಲೋಕಾರ್ಪಣೆ ಮಾಡಲಿಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ದೇಹಿಯ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಪ್ರಕಾಶಣ್ಣ ಹುಕ್ಕೇರಿಯವರು ಹಾಗೂ ಚಿಕ್ಕೋಡಿ ಸದಲ್ಗದ ಶಾಸಕರಾಗಿರ್ತಕ್ಕಂಥ ಗಣೇಶಣ್ಣ ಹುಕ್ಕೇರಿಯವರು ಹಾಗೂ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈ ಒಂದು ಬಸ್ಗಳನ್ನು ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಹಾಗೂ ಪೊಲೀಸ್ ಜೀಪ್ಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಪುರಸಭೆಯಿಂದ ಕೊಡಮಾಡಲ್ಪಡ್ತಕ್ಕಂಥ ಆಟೋ ರಿಕ್ಷಾಗಳನ್ನು ಸಹಿತ ಲೋಕಾರ್ಪಣೆ ಆ ಒಂದು ಸಂಬಂಧಪಟ್ಟಂಥವರಿಗೆ ಅವುಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ಕಾರ್ಯವು ಸಹಿತ ಈ ಒಂದು ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಪುರಸಭೆಯಿಂದ ಸುಮಾರು 6 ಆಟೋ ರಿಕ್ಷಾಗಳನ್ನು ವೈಯಕ್ತಿಕವಾಗಿ ಕೆಲವೊಂದು ಆಯ್ದ ಫಲಾನುಭವಿಗಳಿಗೆ ನೀಡಲಾಗ್ತಾ ಇದೆ. ಅಲ್ಲಿ ಅವುಗಳನ್ನು ಸಹಿತ ವಿತರಿಸ್ತಕ್ಕಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇದೆ. ಓಕೆ, ಇದೀಗ ನಾವು ಈಗಾಗಲೇ ಹೇಳಿರುವಂತೆ ನಮ್ಮ ಒಂದು ಕರ್ನಾಟಕದ ಘನ ಸರ್ಕಾರವು ಸಾರ್ವಜನಿಕರ ಸೇವೆಗೆ ಅತ್ಯಂತ ಮಹತ್ವದ ಸೇವೆಯಲ್ಲಿ ಒಂದಾಗಿರ್ತಕ್ಕಂತಹ ಈ ರಸ್ತೆ ಸಾರಿಗೆ ಸಂಸ್ಥೆ. ಈ ರಸ್ತೆ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡುವುದರ ಮುಖಾಂತರವಾಗಿ, ಕಾರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಕ್ಕಂತಹ ಜನಸಂಖ್ಯೆ, ಪ್ರಯಾಣಿಕರ ಸಂಖ್ಯೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಹಳ್ಳಿಯಿಂದ ನಗರಕ್ಕೆ ಬರ್ತಕ್ಕಂತಹ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ ಎಲ್ಲ ಪ್ರಯಾಣಿಕರಿಗೆ ಅನುಕೂಲವಾಗಬೇಕು, ಸಮಯಕ್ಕೆ ಸರಿಯಾಗಿ ಅವರಿಗೆ ವಾಹನಗಳು ಸಿಗಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಹೊಂದಿ ಏನು ಘನ ಸರ್ಕಾರ ಹೊಸ ವಾಹನಗಳನ್ನು ಖರೀದಿಸಿ ಆಯಾ ಆಯಾ ನಿಗಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯೋ, ಆ ಸಂದರ್ಭದಲ್ಲಿ ನಮ್ಮ ಒಂದು ಚಿಕ್ಕೋಡಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಸಾಹೇಬರ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಸಾಹೇಬರ ಪ್ರಯತ್ನದಿಂದ ನಮ್ಮ ಒಂದು ಚಿಕ್ಕೋಡಿ ಡಿಪೋ ಇಲ್ಲಿಯೂ ಕೂಡ ವಾಹನಗಳ ಕೊರತೆ ಇದೆ, ಹೊಸ ಬಸ್ಗಳು ಬೇಕು ಅನ್ನೋ ಒಂದು ಒತ್ತಡದಿಂದ ಸುಮಾರು 6 ಹೊಸ ಬಸ್ಗಳನ್ನು ಚಿಕ್ಕೋಡಿಗೆ ತರಲು ಯಶಸ್ವಿಯಾಗಿದ್ದಾರೆ. ಅಂತಹ 6 ಬಸ್ಗಳಲ್ಲಿ ಈ ಒಂದು ಸಂದರ್ಭದಲ್ಲಿ 4 ವಾಹನಗಳನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಇದು ಸಾಂಕೇತಿಕವಾಗಿ ನಡೀತಾ ಇದೆ. ಒಟ್ಟಾರೆಯಾಗಿ 6 ಹೊಸ ವಾಹನಗಳು ಲೋಕಾರ್ಪಣೆ ಆಗ್ತಾ ಇವೆ. ಈ ಕಾರ್ಯವನ್ನು ಮಾಡಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಶಾಸಕರಿಗೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸಬೇಕಾಗ್ತಾ ಇದೆ. ಇದಾದ ನಂತರ
ಸಾಧಕರ ಸನ್ಮಾನ ಇದೆ, ಸಾಧಕರ ಸನ್ಮಾನ. ಅದರಲ್ಲಿ ಶ್ರೀ ಬಸಗೌಡ ನೇರ್ಲಿ ಪಿ ಎಸ್ ಚಿಕ್ಕೋಡಿ, ಶ್ರೀ ನಿತಿನ್ ಬಡಗೇರ್ ಪಿ ಸಿ ಚಿಕ್ಕೋಡಿ, ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ ಸಚಿನ್ ಬಾಕ್ರೆ ಮತ್ತು ಡಾಕ್ಟರ್ ಎಸ್ ಎನ್ ಬೋಲೆ ಇವರು ವೇದಿಕೆ ಹತ್ರ ನೀಡಬೇಕು. ಈ ವಾಹನಗಳ ಲೋಕಾರ್ಪಣೆ ಕಾರ್ಯಕ್ರಮ ಮುಗಿದ ತಕ್ಷಣ ಸಾಧಕರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ನಮ್ಮ ಒಂದು ಶಾಲಾ ಶಿಕ್ಷಣ ಇಲಾಖೆಯ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಹಾಗೆಯೇ ಅವರ ಜೊತೆ ಬಂದಿರತಕ್ಕಂತಹ ಶಿಕ್ಷಕರಲ್ಲಿ ವಿನಂತಿ, ಕೆಲವೇ ನಿಮಿಷಗಳಲ್ಲಿ ತಮ್ಮ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಭಾಗವಹಿಸಿರ್ತಕ್ಕಂಥವ್ರು ನೋಡ್ರಿ, ಶಾಸಕರ ಮಾದರಿ ಶಾಲೆ ಚಿಕ್ಕೋಡಿ ಪ್ರಾಥಮಿಕ ವಿಭಾಗದಿಂದ ಪ್ರಥಮವಾಗಿ ಶಾಸಕರ ಮಾದರಿ ಶಾಲೆ ಚಿಕ್ಕೋಡಿ, ಎರಡನೇ ಕ್ರಮಾಂಕದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇಂದಿರಾನಗರ್ ಚಿಕ್ಕೋಡಿ, ಮೂರನೇ ಕ್ರಮಾಂಕದಲ್ಲಿ ಡಿ ಕೆ ಶಾ ಕನ್ನಡ ಅನುದಾನಿತ ಪ್ರಾಥಮಿಕ ಶಾಲೆ ಚಿಕ್ಕೋಡಿ ತಯಾರಿಯಲ್ಲಿರಬೇಕು. ನಂತರ ಪ್ರೌಢ ಸಿ ಟಿ ಇಂಟರ್ನ್ಯಾಷನಲ್ ಚಿಕ್ಕೋಡಿ, ಎಂ ಕೆ ಕೆ ಪ್ರೌಢಶಾಲೆ ಚಿಕ್ಕೋಡಿ, ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ. ಓಕೆ, ಇದೀಗ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಇದೆ, ಆ ವಿದ್ಯಾರ್ಥಿಗಳು ವೇದಿಕೆ ಹತ್ರ ಬರಬೇಕು ಬೇಗನೆ. ಇದೀಗ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಹೊಸ 6 ಬಸ್ಗಳನ್ನು ಲೋಕಾರ್ಪಣೆ ಮಾಡಿರತಕ್ಕಂತಹ ಸಂದರ್ಭ, ಹಾಗೆಯೇ ಶಾಸಕರ ಅನುದಾನದಲ್ಲಿ ಚಿಕ್ಕೋಡಿಯ ಪೊಲೀಸ್ ಇಲಾಖೆಗೆ 2 ಹೊಸ ವಾಹನಗಳನ್ನು ಹಸ್ತಾಂತರಿಸತಕ್ಕಂತಹ ಕಾರ್ಯ ನಡೆದಿದೆ. ಇದರ ಜೊತೆಗೆ ಚಿಕ್ಕೋಡಿ ನಗರದಲ್ಲಿ ಬರತಕ್ಕಂತಹ 6 ಫಲಾನುಭವಿಗಳಿಗೆ ತಮ್ಮ ಜೀವನ ಮಟ್ಟ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ, ಅದು ಯಾವ ರೂಪದಲ್ಲಿ ಅಂದರೆ ಆಟೋರಿಕ್ಷಾವನ್ನು ಕೊಟ್ಟು ಅದರಿಂದ ಅವರ ಜೀವನ ಮಟ್ಟ ಸುಧಾರಣೆ, ಒಂದು ಉದ್ಯೋಗ, ಅವರು ಸ್ವಂತ ಕಾಲ ಮೇಲೆ ತಾವು ನಿಲ್ಲಬೇಕು, ಅವರ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು 6 ಫಲಾನುಭವಿಗಳಿಗೆ ಆಟೋರಿಕ್ಷಾ ಕೊಡ್ತಕ್ಕಂತಹ ಕೆಲಸವೂ ಕೂಡ ನಡೀತಾ ಇದೆ. ಇದೆಲ್ಲವನ್ನ ನಾವು ನೋಡಿದ್ದಾದರೆ ನಿಜವಾಗ್ಲೂ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಜನೋಪಯೋಗಿ ಕೆಲಸಗಳನ್ನು ಮಾಡುವುದರಲ್ಲಿ ಸದಾ ಮುಂಚೂಣಿಯಲ್ಲಿರ್ತಕ್ಕಂತಹ ಶಾಸಕರು, ಅವರ ಒಂದು ಇಂತಹ ಕೆಲಸಗಳು ಇನ್ನೂ ಹೆಚ್ಚಿಗೆ ಆಗಲಿ, ಜನರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಭಾವಿಸೋಣ. ಹೊಸ ವಾಹನಗಳನ್ನು